ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲು ಮೇಷರಾಶಿ ಮೇಷರಾಶಿ ಅವರಿಗೆ ಈ ದಿವಸ ಮನೆಯಲ್ಲಾಗಬಹುದು ಅಥವಾ ನೀವು ಉದ್ಯೋಗ ಮಾಡುವಂತಹ ಜಾಗದಲ್ಲಾಗಬಹುದು ಮೇಲಧಿಕಾರಿಗಳ ಒಂದು ಕೆಲಸದ ಒತ್ತಡ ಹೆಚ್ಚಾಗುವಂಥದ್ದು ಅವರು ನಿಮಗೆ ಮೇಲಧಿಕಾರಿಗಳು ಈ ಕೆಲಸವನ್ನು ಮಾಡಲೇಬೇಕು ಅಂತಕ್ಕಂತಹ ಒತ್ತಡವನ್ನು ಹಾಕಿದಾಗ ಅದು ಮನಸ್ಸಿನ ಮೇಲೆ ಪರಿಣಾಮ ಬೀರತಕ್ಕಂಥದ್ದು ಮನೆಯಲ್ಲೂ ಕೂಡ ಇವತ್ತು ಈ ಕೆಲಸ ಆಗಲೇಬೇಕು ಅಂತಕ್ಕಂತಹ ಒತ್ತಡದಲ್ಲಿ ನೀವು ಸಿಲುಕಿಕೊಳ್ಳತಕ್ಕಂಥದ್ದಾಗತ್ತೆ ಬುದ್ಧಿವಂತಿಕೆಯಿಂದ ಕೆಲಸವಾಗುವಂಥದ್ದು ನಿಮ್ಮ ಜಾಣ್ಮೆ ನಿಮ್ಮ ಬುದ್ಧಿವಂತಿಕೆ ಸಮಯೋಚಿತವಾದಂತಹ ಪ್ರಜ್ಞೆ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದಾಗತ್ತೆ ಕಾನೂನಿನ ಏನಾರು ವಿವಾದಗಳಿದ್ದರೆ ಈ ದಿವಸ ಬಗೆಹರಿಸಿಕೊಳ್ಳಬೇಕು ಈ ದಿವಸ ಆ ವಿಷಯಕ್ಕೆ ಚೆನ್ನಾಗಿರ್ತಕ್ಕಂಥದ್ದಾಗಿದೆ ವಿದ್ಯಾರ್ಥಿಗಳು ಹೆ ಅಧ್ಯಯನದಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ ಮಾನಸಿಕವಾಗಿ ಚಂಚಲತೆ ಅಂತಕ್ಕಂಥದ್ದು ನಿಮ್ಮನ್ನು ಕಾಡಬಹುದು ಆದರೆ ನೀವು ಗಮನ ಕೊಟ್ಟು ಅಭ್ಯಾಸವನ್ನು ಮಾಡಲಿಲ್ಲ ಅಂತಾದರೆ ಅದು ಮುಂದಿನ ದಿನಮಾನಕ್ಕೆ ಕಷ್ಟವಾಗುತ್ತೆ ಆಹಾರದ ವ್ಯತ್ಯಯವಾಗುತ್ತೆ ಆರೋಗ್ಯದಲ್ಲೂ ಕೂಡ ವ್ಯತ್ಯಯವಾಗುತ್ತೆ ಇದು ಸ್ವಭಾವತಃ ಇರತಕ್ಕಂಥದ್ದು ಸಹಜವಾಗಿರತಕ್ಕಂಥದ್ದು ಹಾಗಾಗಿ ಆಹಾರದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಗಳಾಗ್ತೀರಿ ಹಣ ಸ್ವಲ್ಪ ಖರ್ಚಾಗತಕ್ಕಂತಹ ದಿವಸ ಇದು ಸ್ವಲ್ಪ ಗಮನ ಇರಲಿ ಸರಿಯಾದಂತಹ ರೀತಿಯಲ್ಲಿ ಯೋಚನೆಯನ್ನು ಮಾಡಿ ಬಹಳ ಹತೋಟಿಯಲ್ಲಿ ಹಣವನ್ನು ಖರ್ಚು ಮಾಡಬೇಕಾಗತ್ತೆ ಇತಿಮಿತಿಯಲ್ಲಿ ಹಣವನ್ನು ಖರ್ಚು ಮಾಡಬೇಕಾಗತ್ತೆ ಶಿವಾರಾಧನೆಯನ್ನು ಮಾಡಿ ಶುಭವಾಗಿದೆ ವೃಷಭರಾಶಿ ತಾಯಿಯವರ ಆರೋಗ್ಯದಲ್ಲಿ ತುಂಬ ಏರುಪೇರನ್ನು ಕಾಣತಕ್ಕಂತಹ ದಿವಸ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅದು ಸ್ವಲ್ಪ ವ್ಯತ್ಯಾಸವಾಗುವಂತಹ ಸೂಚನೆಗಳು ಇರತಕ್ಕಂಥದ್ದು ಕಾಲು ಮತ್ತು ಬೆನ್ನು ಇದಕ್ಕೆ ಸಂಬಂಧಪಟ್ಟಂತಹ ತೊಂದರೆ ನಿಮಗೆ ಕಾಡಬಹುದು ಕಾಲುನೋವಿರಬಹುದು ಅಥವಾ ಬೆನ್ನು ನೋವಿರಬಹುದು ಇದು ಸ್ವಲ್ಪ ಸಮಸ್ಯೆಯಾಗಿ ನಿಮ್ಮನ್ನು ಕಾಡುವಂಥದ್ದು ತಪ್ಪು ತಿಳುವಳಿಕೆಯಿಂದ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯಗಳು ನೆಂಟ್ರಿಸ್ಟ್ರ ಮಧ್ಯದಲ್ಲಿ ಯಾವುದೋ ರೀತಿಯ ತಪ್ಪು ತಿಳುವಳಿಕೆಯಿಂದ ಅನರ್ಥಕ್ಕೆ ಅವಕಾಶವಾಗತಕ್ಕಂಥದ್ದು ಗುಪ್ತ ವಿಚಾರವನ್ನು ಎಲ್ಲೂ ಕೂಡ ಹೊರಗಡೆ ಹಂಚಿಕೊಳ್ಳಿಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಅದರಿಂದ ಅವಮಾನವೇ ಹೊರತು ನಿಮಗೆ ಯಾವುದೇ ರೀತಿಯ ಒಳ್ಳೆಯ ಮಾತುಗಳಾಗಲಿ ಬೇರೆಯವರಿಂದ ಒಳ್ಳೆಯ ಅಭಿಪ್ರಾಯಗಳಾಗಲಿ ಅದರ ಬಗ್ಗೆ ಸಿಕ್ಕೋದಿಲ್ಲ ವ್ಯಾವಹಾರಿಕವಾಗಿ ಯಾವುದೇ ರೀತಿಯ ಬದಲಾವಣೆಗಳನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ ಈ ದಿವಸ ಏನೋ ಬದಲಾವಣೆಯನ್ನು ಮಾಡಿದರೆ ಒಳ್ಳೆಯದಾಗತ್ತೆ ಅನ್ನುವಂತಹ ಭಾವನೆ ಆ ರೀತಿಯ ಆಲೋಚನೆ ಯಾವುದೂ ಕೂಡ ನಿಮ್ಮ ಮನಸ್ಸಿಗೆ ಬರದೇ ಇರಲಿ ಖರ್ಚು ಮಿತವಾಗಿರಬೇಕು ಹಣ ಇದೆ ಅಂತ ಖರ್ಚು ಮಾಡೋದು ಅಥವಾ ನಾನು ಖರ್ಚು ಮಾಡೇ ಮಾಡ್ತೀನಿ ಅಂತ ಹೇಳಿ ಖರ್ಚು ಮಾಡುವಂಥದ್ದು ಇದು ಯಾವುದೂ ಕೂಡ ಒಳ್ಳೆಯದಾಗಿರೋದಿಲ್ಲ ದೇವಿಯನ್ನು ಆರಾಧನೆ ಮಾಡಿ ಶುಭವಾಗಿ ಮಿಥುನ ರಾಶಿ ದಾಂಪತ್ಯ ಜೀವನ ಸಾಮರಸ್ಯವಾಗಿರುತ್ತೆ ಅದನ್ನು ಹಾಗೇ ಕಾಪಾಡಿಕೊಂಡು ಹೋಗತಕ್ಕಂತಹ ಗುರುತರವಾದ ಜವಾಬ್ದಾರಿ ಮಾತ್ರ ನಿಮ್ಮ ಮೇಲೆ ಇರತಕ್ಕಂಥದ್ದು ಆಸ್ತಿಯ ವಿಚಾರ ಚರ್ಚೆಗೆ ಬರುತ್ತೆ ಉತ್ತಮವಾದಂತಹ ನಿರ್ಧಾರವನ್ನು ಮಾಡಿ ಅದು ನಿಮಗೆ ದಿ ಭವಿಷ್ಯದ ದಿನಮಾನಕ್ಕೆ ಒಳ್ಳೆಯದಾಗ್ತಕ್ಕಂಥದ್ದು ಸಾರ್ವಜನಿಕ ಸಂಪರ್ಕ ವಿಸ್ತಾರವಾಗ್ತಕ್ಕಂತಹ ದಿವಸ ಸಾರ್ವಜನಿಕ ಕೆಲಸದಲ್ಲಿ ಸಮಾಜದ ಕೆಲಸದಲ್ಲಿ ನೀವು ಹೆಚ್ಚು ನಿಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥದ್ದಿದೆ ಅತಿಥಿಗಳ ಆಗಮನದಿಂದ ಉಲ್ಲಾಸವಾಗುತ್ತೆ ಮನೆಗೆ ಅತಿಥಿಗಳು ಬಂದರೆ ಏನೋ ಒಂದು ರೀತಿಯ ಸಂತೋಷ ಸಮಾಧಾನ ತೃಪ್ತಿ ಇವೆಲ್ಲವೂ ಕೂಡ ಸಿಕ್ಕುವಂಥದ್ದು ದಿನನಿತ್ಯದ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳಿ ಪ್ರತಿನಿತ್ಯ ಹೀಗೇ ಇರುವಂಥದ್ದು ಯಾವ ಬದಲಾವಣೆಯೂ ಇಲ್ಲ ಅನ್ನುವಂಥದ್ದು ಬೇಡ ಸಮಯಕ್ಕೆ ಅನುಗುಣವಾಗಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಅದು ನಿಮಗೇ ಕ್ಷೇಮ ಅನ್ನುವಂತಹ ಅರ್ಥ ಹಣದ ವಿಚಾರದಲ್ಲಿ ಬಿಗಿಯಾಗಿರಬೇಕು ಧಾರಾಳವಾಗಿ ಹಣವನ್ನು ಖರ್ಚು ಮಾಡ್ತೀನಿ ಅಂತಕ್ಕಂಥದ್ದು ಗೊತ್ತಾದರೆ ಬೇರೆಯವರು ಹಣವನ್ನು ಅಷ್ಟೇ ಖರ್ಚು ಮಾಡಿಸ್ತಾರೆ ಅನ್ನುವಂಥದ್ದು ಗೊತ್ತಿರಲಿ ಮಹಾಗಣಪತಿಯ ಆರಾಧನೆ ಮಾಡಿ ಶುಭವಾಗಿ ಕರ್ಕಾಟಕ ರಾಶಿ ಸರ್ಕಾರಿ ಉದ್ಯೋಗಿಗಳಿಗೆ ಒತ್ತಡದ ದಿವಸ ಮೇಲಧಿಕಾರಿಗಳ ಒತ್ತಡ ಇರಬಹುದು ಅಥವಾ ನಿಮಗೆ ಕರ್ತವ್ಯದ ಒತ್ತಡ ಇರಬಹುದು ಅಥವಾ ಕೆಲಸ ಹೆಚ್ಚಾಗಬಹುದು ಈ ರೀತಿ ಒತ್ತಡದ ಮಧ್ಯದಲ್ಲಿ ಕೆಲಸವನ್ನು ಮಾಡಬೇಕಾಗತ್ತೆ ಹಿರಿಯರ ಆಸ್ತಿ ವಿಚಾರ ಸ್ವಲ್ಪ ಗೊಂದಲವಾಗುತ್ತೆ ಪೂರ್ವಾರ್ಜಿತ ಪಿತ್ರಾರ್ಜಿತ ಆಸ್ತಿ ವಿಚಾರಗಳು ಸ್ವಲ್ಪ ಗೊಂದಲಕ್ಕೆ ಅವಕಾಶ ಮಾಡಿಕೊಡುತ್ತೆ ಅದರಲ್ಲಿ ಏನೋ ನಿಮಗೆ ಪಾಲು ಬರಬೇಕು ಹಕ್ಕಿನ ದೃಷ್ಟಿಯಿಂದ ಕೇಳಬಹುದು ಆದರೆ ಅದು ಸ್ವಲ್ಪ ಗೊಂದಲಮಯವಾಗಿ ನಿಮಗೆ ಹಿನ್ನಡೆಯಾಗ್ತಕ್ಕಂಥದ್ದು ಸಂಬಂಧಿಕರಲ್ಲಿ ಏನೋ ಕಿರಿಕಿರಿ ಉತ್ತಮವಾದಂತಹ ಅಭಿಪ್ರಾಯ ಇರುವುದಿಲ್ಲ ಅವರು ಏನೋ ಹೇಳ್ತಾರೆ ನಿಮ್ಮ ಮನಸ್ಸಿಗೆ ಅದು ಆಘಾತವಾಗುವಂಥದ್ದು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡಬೇಡಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ ನಿಮ್ಮ ಗುರಿ ಮುಖ್ಯವಾಗಿರಬೇಕು ಯಾವುದನ್ನು ಸಾಧಿಸಬೇಕು ಯಾವ ಸಾಧನೆ ಆಗಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ನಿಮ್ಮ ಸಾಧನೆ ನಿಮಗೆ ತೃಪ್ತಿ ಕೊಡೋದಿಲ್ಲ ಇನ್ನೂ ನಾನೇನಾದರೂ ಸಾಧಿಸ್ಬೇಕಾಗಿತ್ತು ಅನ್ನುವಂತಹ ಮನೋಭಾವದಲ್ಲಿ ಮನಸ್ಥಿತಿಯಲ್ಲೇ ನೀವಿರ್ತೀರಿ ಐಶ್ವರ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ